ಮತ್ತು ನಮಗೆ ಸ್ಯಾಲ್ರಿ ಭೀ ಕಮ್ಮಿ ಕೊಟ್ಟರ, ಪಿ ಎಫ್ ಕಟ್ ಮಾಡಿಲ್ಲ, ಮತ್ತು ನಮಗೆ ಕೈಲಿಂದೆ ಕೊಟ್ಟರ, ಬ್ಯಾಂಕ್ ಅಕೌಂಟ್ ಕೊಟ್ಟಿಲ್ಲ, ಅಕೌಂಟ್ಲಿಂದ ನಮಗೆ ದುಡ್ಡು ಕೊಟ್ಟಿಲ್ಲ. ಮತ್ತು ಈಗ ದಿಢೀರಂತ ಕೆಲಸದ್ಲಿಂದ ತೆಗ್ದಾರ. ಸುಮಾರು 3-4 ಸಾರಿ ಬಂದು ಸರರಿಗೆ ಡಿ ಸಿ ಸಾಬ್ರಿಗೆ ಲೆಟ್ರ್ ಕೊಟ್ಟಿದ್ದೆವು, ಇದ್ರ ಬಗ್ಗೆದಾಗ ನಮ್ಗೆ ಏನಾರ ಇದು ಕೊಡ್ರಿ, ಕೆಲಸ ಕೊಡ್ರಿ ಅಂತೇಳಿ ಕೊಟ್ಟಿದ್ದೆವು, ಆದ್ರೆ ಕೊಟ್ಟಿಲ್ಲ. ಇವತ್ತೂ ಅದ್ರ ಸಲುವಾಗೇ ಕುಂತಿದ್ದೆವು. ನಮ್ಮ ಪಿ ಎಫ್ ದುಡ್ಡನ್ನು ನಮಗೆ ಕೊಟ್ಟಿಲ್ಲ, ನಮಗೆ ಇನ್ನು ಕೆಲಸ ಮುಂದೆ ಮಾಡ್ರಂತ ಭೀ ಹೇಳಿಲ್ಲ ಸರರು. ಈಗ ಹೇಳಬೇಕಂತೇಳಿ ಅದ್ರ ಸಲುವಾಗಿ ಕುಂತಿದ್ದೆವು ರೀ. ಹಾಂ ರೀ ಸರ್, ಮಾಡ್ತೇವೆ ರೀ. ಕೆಲಸ ಕೊಡ್ಬೇಕಂತೇಳಿ ನಮ್ಮದು ಕೆಲಸ ಕೊಡ್ರಿ ಅಂತೇಳಿ ಹೋರಾಟ ಅದ ರೀ. ಮತ್ತು ನಮ್ಮ ಪಿ ಎಫ್ ಇಲ್ಲ, ನಮ್ಗೆ ಅಕೌಂಟ್ ಇಲ್ಲ, ನಮ್ಮ ಕೈ ಮೂಲಕ ದುಡ್ಡು ಕೊಟ್ರ, ನಮ್ಗೆ ಅಕೌಂಟ್ದಾಗ ದುಡ್ಡು ಕೊಟ್ಟಿಲ್ಲ. ಮುಂದೆಲ್ಲ ಅನುಕೂಲತೆ ಮಾಡಿ ನಮಗೆ ಮತ್ತೆ ತಿರುಗಿ ಕೆಲ್ಸಕ್ಕೆ ಸೇರಿಸ್ಕೋಬೇಕಂಬುದು ಒಂದು ಉದ್ದೇಶ ರೀ ಸರ್, ಮತ್ತೇನಿಲ್ಲ. ಸರ್, ನನ್ನ ಹೆಸರು ರೇಣುಕಾ ಅದ ರೀ. ಸಮಾಜ ಪಕ್ಷಕ್ಕೆ, ಬಹುಜನ ಸಮಾಜ ಪಕ್ಷಕ್ಕೆ, ಬಹುಜನ ಸಮಾಜ ಪಕ್ಷಕ್ಕೆ. ಬ್ರಿಮ್ಸ್ ನಿರ್ದೇಶಕರಿಗೆ, ಬ್ರಿಮ್ಸ್ ನಿರ್ದೇಶಕರಿಗೆ, ಬ್ರಿಮ್ಸ್ ನಿರ್ದೇಶಕರಿಗೆ, ಅಶೋಕ್ ಖೂಬಾಗೆ, ಅಶೋಕ್ ಖೂಬಾಗೆ, ಕಾರ್ಮಿಕರ ಸಂಬಳ ಕೊಳ್ಳೆ ಹೊಡೆದ ಅಶೋಕ್ ಖೂಬಾಗೆ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಚಿತ್ರಲಿಂದ ಏನದಂದ್ರೆ, ಇವತ್ತು ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ, ಬೋಧಕ ಆಸ್ಪತ್ರೆಯಲ್ಲಿ ಬ್ರಿಮ್ಸ್ ನಿರ್ದೇಶಕರು ಏನು ಮಾಡಿದಾರೆ ಅಂದ್ರೆ, ಸರ್ಕಾರದ ಅನುಮೋದನೆ ತೊಗೊಂಬಲ್ದೇನೆ ಏನಂದ್ರೆ 1.99 ಕೋಟಿ ರೂಪಾಯಿದು ಸ್ವಚ್ಛತಾ ಕಾರ್ಯದ ನಿರ್ವಹಣೆಗಾಗಿ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದು ಸುಮಾರು 96 ಜನ ಹೆಣ್ಮಕ್ಕಳಿಗೆ ಇವತ್ತು ಸ್ವಚ್ಛತಾ ಕಾರ್ಯ ನಿರ್ವಹಿಸಲಿಕ್ಕ ನೇಮಕ ಮಾಡ್ಕೊಂಡಿದ್ದಾರೆ. ಅವ್ರು ನೇಮಕ ಮಾಡ್ಕೊಂಡು ಸುಮಾರು ಆ ಮಂಜರ ಏನು ಅಶೋಕ್ ಖೂಬಾ ಅವರು, ಭಗವಂತ್ ಖೂಬಾ ಅವ್ರದ್ದು ಅಣ್ಣರು ಏನೋ ತಮ್ಮರು ಅದಾರ, ಅವರು ಸುಮಾರು 2 ವರ್ಷ ಕೆಲಸ ಮಾಡ್ಕೊಂಡು ಆ ಹೆಣ್ಮಕ್ಕಳಿಗೆ ಬ್ಯಾಂಕ್ ಮೂಲಕ ವೇತನ ನೀಡದೆ ತಾರತಮ್ಯ ಮಾಡಿದಾರೆ. ಮತ್ತು ಹೆಣ್ಮಕ್ಳಿಗೆ ಏನದ ನಗದು ರೂಪದಾಗ ಹಣ ಕೊಟ್ಟು ಅವರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ಸರ್, ಅನ್ಯಾಯ ಮಾಡಿದಾರೆ, ಮತ್ತು ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ದಾರೆ. ಇದರಲ್ಲಿ ಬ್ರಿಮ್ಸ್ ನಿರ್ದೇಶಕರದ್ದು ಕೂಡ ಕೈವಾಡದ, ಆಮೇಲೆ ಮಂಜರ ಏನು ವ್ಯವಸ್ಥಾಪಕರದಾರ ಅಶೋಕ್ ಖೂಬಾ ಅವರು, ಅವ್ರದ್ದು ಕೂಡ ಕೈವಾಡದ. ನಮ್ಮ ಬೇಡಿಕೆ ಇಷ್ಟೇ ಅದ, ನ್ಯಾಯಯುತವಾಗಿ ಏನು ಅಕ್ರಮವಾಗಿ ಏನು ಟೆಂಡರ್ ಮಾಡಿದಾರೆ ನಿರ್ದೇಶಕರು, ಅವ್ರ ಬಗ್ಗೆ ತನಿಖೆ ಮಾಡಬೇಕು ಡಿ ಸಿ ಅವರು. ಮತ್ತು ಮಂಜರ ಏನು ಕಂಪನಿ ಅದ, ಆ ಕಂಪನಿ ಇದು ಏನು ತಿಂಗಳದ ವೇತನ ಅದ ಕಾರ್ಮಿಕರದು, ಆ ಕಾರ್ಮಿಕರು ತಿಂಗಳ ವೇತನ ಏನು ಯಾವ ಬ್ಯಾಂಕ್ ಮೂಲಕ ಕೊಡಲ್ದೇ ಏನೋ ನಗದು ರೂಪದ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿ ಸಿ ಇನ್ಕ್ವೈರಿ ಮಾಡಬೇಕು. ಮತ್ತು ಇನ್ನೊಂದು ವಿಶೇಷವಾಗಿ ಏನಂದ, ಅವ್ರದ್ದು ಕಾರ್ಮಿಕರದು ಇ ಪಿ ಎಫ್ ಮತ್ತು ಪಿ ಎಫ್ ಅಮೌಂಟು, ಇ ಎಸ್ ಐ ಅಮೌಂಟು ಯಾವುದೇ ರೀತಿಯಿಂದ ಅವ್ರಿಗೆ ಕಟ್ಟಲ್ದೇ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ತನಿಖೆ ಮಾಡಬೇಕು, ಇಲ್ಲಾಂದ್ರೆ ನಾವು ಕೋರ್ಟ್ ಮೊರೆ ಹೋಗಿ ಎ ಸಿ ಬಿಗೆ ನಾವು ದೂರು ಕೊಡ್ತೀವಂತ ಹೇಳಕ್ಕೆ ಇಚ್ಛಪಡ್ತೀನಿ ಸರ್. ನಾವು ಸಮಿದಾಸ್ ಕೆಂಪೇನೂರು, ಬಹುಜನ ಸಮಾಜ ಪಾರ್ಟಿ ಲೀಡರ್ಸ್ ಇದ್ದೀವಿ.